ನಮಸ್ಕಾರ ಸ್ನೇಹಿತರೆ ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಗೃಹ ಜ್ಯೋತಿ ಅಂದರೆ ಯಾರ್ಯಾರೆಲ್ಲ 200 ಯೂನಿಟ್ಸ್ ಒಳಗಡೆಗೆ ಬರ್ತಕ್ಕಂತಹ ಜನಗಳು ಇವತ್ತಿನ ಮಟ್ಟಿಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮಾಡ್ತಾ ಇದ್ರು, ಎಸ್ಪೆಷಲಿ ಕರ್ನಾಟಕದಲ್ಲಿ, ಅವರಿಗೆಲ್ಲ ಫ್ರೀಯಾಗಿ ಎಲೆಕ್ಟ್ರಿಸಿಟಿನ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಗವರ್ಮೆಂಟ್ ಕೊಟ್ಟಿದೆ. ಅದರ ರಿಲೇಟೆಡ್ ಆಲ್ರೆಡಿ ಪ್ರೊಸೀಜರ್ಸ್ಗಳು ನಡೆದಿದೆ. ಈ ವಿಡಿಯೋನ ಇದೇ ಉದ್ದೇಶವಾಗಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇರತಕ್ಕಂಥದ್ದು. ಗೃಹ ಜ್ಯೋತಿ ಯೋಜನೆ ಯಾರ್ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅದರಲ್ಲಿ ಇರತಕ್ಕಂತಹ ಷರತ್ತುಗಳೇನು, ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹಾಗೆ ಯಾವ ರೀತಿ ಇವತ್ತಿನ ಮಟ್ಟಿಗೆ ಇದನ್ನು ಅಪ್ಲೈ ಮಾಡಬಹುದು ಆನ್ಲೈನ್ ಮೂಲಕ ಹಾಗೆ ಆಫ್ಲೈನ್ ಮೂಲಕ, ಎರಡು ಮೆಥಡ್ಸ್ ಗಳನ್ನು ಕೂಡ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಸುಮಾರು ಮಾಹಿತಿಗಳು ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ. ಇನ್ ಕೇಸ್ ನಿಮ್ಮೆಲ್ಲರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್, ಮೊದಲನೆಯ ಪ್ರಶ್ನೆ ಬರ್ತಕ್ಕಂಥದ್ದು ಗೃಹ ಜ್ಯೋತಿ ಯೋಜನೆ. ಸೊ ಹೆಸರು ಹೇಳೋ ಪ್ರಕಾರನೇ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಒಂದು ಆಪರ್ಚುನಿಟಿಯನ್ನು ಯಾರೆಲ್ಲ ಒಂದು ಕಡಿಮೆ ಇವತ್ತಿನ ಮಟ್ಟಿಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮಾಡ್ತಾ ಇದ್ರೆ 200 ಯೂನಿಟ್ಸ್ ಒಳಗಡೆಗೆ ಆವರೇಜ್ ಆಗಿ ಮಂತ್ಲಿ ಅವ್ರಿಗೆ ಗೌರ್ಮೆಂಟ್ ಕಡೆ ಕೊಡ್ತಾ ಇರತಕ್ಕಂತಹ ಒನ್ ಆಫ್ ದ ಬೆನಿಫಿಟ್ಸ್ ಇವತ್ತಿನ ಕಾಲಕ್ಕೆ ಆಗಿರುತ್ತೆ. ಸೊ ಇದನ್ನ ಅಪ್ಲಿಕೇಬಿಲಿಟಿ ಏನು ಕ್ರೈಟೀರಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಬೇಸಿಕಲಿ 200 ಯೂನಿಟ್ಸ್ ಅಂತ ಏನು ಹೇಳ್ತಾ ಇದಾರೋ ಈ ಯೂನಿಟ್ಸ್ ರಿಲೇಟೆಡ್ ಮಾಹಿತಿಯನ್ನು ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಡೈರೆಕ್ಟ್ ಆಗಿ 200 ಯೂನಿಟ್ಸ್ ಅಂತ ಹೇಳೋಕ್ಕಾಗಲ್ಲ, ಅಪ್ ಟು 200 ಯೂನಿಟ್ಸ್ ಅಂತ ನಾವು ಹೇಳ್ಬೋದು. ಸೊ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ಸದ್ಯದ ಮಟ್ಟಿಗೆ ನಿಮ್ಮ ಆವರೇಜ್ ಕನ್ಸಂಪ್ಷನ್, ಆವರೇಜ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಒಂದು ವರ್ಷದ ಲೆಕ್ಕದಲ್ಲಿ ನೋಡ್ತೀವಿ ಅಂತ ಅಂದ್ರೆ 70 ಯೂನಿಟ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ನಿಮ್ಮ ಇವಾಗಿನ ಯೂಸೇಜ್. ಇದ್ರ ಮೇಲೆ 10% ನಷ್ಟು ಬಫರ್ ಅನ್ನು ಗವರ್ಮೆಂಟ್ ಕೊಡುತ್ತೆ. ಅಂದ್ರೆ ಈಗ 70 ಯೂನಿಟ್ಸ್ ಗಳು 70 ಮೇಲೆ 10% ಅಂದ್ರೆ ಎಷ್ಟಾಯ್ತು, 7 ಅನ್ನ ಆಡ್ ಮಾಡೋಣ. ಅಂದ್ರೆ 77 ಯೂನಿಟ್ಸ್ ಗಳು ಆವರೇಜ್ ಆಗಿ ನಿಮ್ಮ ಡೀಟೇಲ್ಸ್ ಬರ್ತಾ ಇದೆ ಕನ್ಸಂಪ್ಷನ್ ಸದ್ಯಕ್ಕೆ ಇರತಕ್ಕಂಥದ್ದು ಅಂತಂದ್ರೆ, ಯು ಆರ್ ಎಲಿಜಿಬಲ್ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ 200 ಯೂನಿಟ್ಸ್ ಒಳಗಡೆಗೆ ನಿಮ್ಮ ಕನ್ಸಂಪ್ಷನ್ ಇದೆ. ಇದು ಪಾಯಿಂಟ್ ಒನ್. ಇನ್ನೊಂದು ಕಡೆಯಿಂದ ಈ 77 ಯೂನಿಟ್ಸ್ ಗಳೇನು ಇವಾಗ ಸದ್ಯಕ್ಕೆ ಕ್ಯಾಲ್ಕುಲೇಟ್ ಆಗಿರತಕ್ಕಂಥ ಆವರೇಜ್ ಯೂನಿಟ್ಸ್ ಗಳ ಮೇಲೆ ಎನಿ ಅಮೌಂಟ್, ಎನಿ ಯೂನಿಟ್ಸ್ ಗಳನ್ನ ನೀವು ಕನ್ಸಂಪ್ಷನ್ ಮಾಡಿದ್ರು ಕೂಡ, ಇವೊಂದು 200 ಯೂನಿಟ್ಸ್ ಒಳಗಡೆ ಇದ್ರು ಕೂಡ ನೀವು ಓವರ್ಆಲ್ ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಟಬೇಕಾಗುತ್ತೆ. ಎಕ್ಸಾಂಪಲ್ ಪ್ರಕಾರ ಅಸ್ಯೂಮ್ ನಿಮಗೆ 80 ಯೂನಿಟ್ಸ್ ಗಳಷ್ಟು ನೀವು ಕನ್ಸಂಪ್ಷನ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಅಂತಂದ್ರೆ, ಒಂದು 200 ಯೂನಿಟ್ಸ್ ಗಳು ಒಳಗಡೆ ಬರುತ್ತೆ. ಸೊ ಯು ಆರ್ ಎಲಿಜಿಬಲ್ ಫಾರ್ ದ ಫ್ರೀ ಎಲೆಕ್ಟ್ರಿಸಿಟಿ ಬಿಲ್. ಬಟ್ ಇದರಲ್ಲಿ ಬರ್ತಕ್ಕಂತಹ ಎಕ್ಸಿಸ್ಟಿಂಗ್ ಯೂಸೇಜ್ ನ ಪ್ರಕಾರ 77 ಯೂನಿಟ್ಸ್ ಗಳು ಮಾತ್ರ ನಿಮಗೆ ಎಲಿಜಿಬಿಲಿಟಿ ಇತ್ತು ಫ್ರೀಯಾಗಿ ತಗೊಳ್ಳಿಕ್ಕೆ. ಮೇಲ್ಗಡೆ ಬರ್ತಕ್ಕಂತಹ 3 ಯೂನಿಟ್ಸ್ ಗಳನ್ನ ನೀವು ವಾಪಸ್ ನಿಮ್ಮ ಕಡೆಯಿಂದ ಪೇ ಮಾಡಬೇಕಾಗುತ್ತೆ. ಸೊ ಇದನ್ನೇ ನೆಟ್ ಬಿಲ್ ಅಂತ ಹೇಳ್ತಕ್ಕಂಥದ್ದು. ಡೈರೆಕ್ಟ್ ಆಗಿ 200 ಯೂನಿಟ್ಸ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕನ್ಸಂಪ್ಷನ್ ನ ಫ್ರೀಯಾಗಿ ಕೊಡ್ತಾ ಇಲ್ಲ, ನಿಮ್ಮ ಈಗಿನ ಸದ್ಯದ ಮಟ್ಟಿಗೆ ಏನು ಅವರೇಜ್ ಕನ್ಸಂಪ್ಷನ್ ಇದೆಯೋ ಅದನ್ನ ಲೆಕ್ಕ ಇಟ್ಕೊಂಡು ಅದರ ಮೇಲೆ 10% ಬಫರ್ ನ ಕೊಡ್ತಾ ಇದ್ರೆ, ಇದು 200 ಯೂನಿಟ್ಸ್ ಒಳಗಡೆ ಬರ್ತಾ ಇದ್ರೆ ನೀವು ಎಲಿಜಿಬಲ್ ಆಗಿರ್ತೀರ. ಸಪೋಸ್ ನಿಮ್ಮ ಓವರ್ ಆಲ್ ಈಗಿರೋ ಸದ್ಯದ ಕನ್ಸಂಪ್ಷನ್ 200 ಯೂನಿಟ್ಸ್ ಗಳ ಮೇಲೆ ಇದೆ ಅವರೇಜ್ ಆಗಿ ಮಂತ್ಲಿ ಅಂತ ಅಂದ್ರೆ, ನೀವು ಎಲಿಜಿಬಲ್ ಆಗಿರಲ್ಲ ಈ ವಿಷಯವಾಗಿ. ಸೊ ಇನ್ ಶಾರ್ಟ್ ಸಮರಿ ಹೇಳಬೇಕಪ್ಪ ಅಂತಂದ್ರೆ, ಓವರ್ ಆಲ್ ನಿಮ್ಮ ಆವರೇಜ್ ಈಗಿರ್ತಕ್ಕಂಥ ಆವರೇಜ್ ಕನ್ಸಂಪ್ಷನ್ 200 ಯೂನಿಟ್ಸ್ ಒಳಗಡೆ ಇರಬೇಕು. ಹಾಗೆ ಈಗಿರ್ತಕ್ಕಂತಹ ಎಕ್ಸಿಸ್ಟಿಂಗ್ ಆವರೇಜ್ ಕನ್ಸಂಪ್ಷನ್ ಏನಿದೆಯೋ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ರೆ, ಆವರೇಜ್ ಕನ್ಸಂಪ್ಷನ್ 200 ಯೂನಿಟ್ಸ್ ಒಳಗಡೆ ಇದ್ದು ಎಕ್ಸ್ಟ್ರಾ ಏನಾದರೂ ನೀವು ಕನ್ಸಂಪ್ಷನ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಆವರೇಜ್ ಯೂನಿಟ್ಸ್ ಗಳ ಮೇಲೆ ಎಕ್ಸ್ಟ್ರಾ ಕನ್ಸಂಪ್ಷನ್ ಆಗಿರತಕ್ಕಂಥದ್ದಕ್ಕೂ ಕೂಡ ನೀವು ಪೇಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಇನ್ ಕೇಸ್ ನಿಮ್ಮ ಆವರೇಜ್ ಕನ್ಸಂಪ್ಷನ್ ಆಗಿರತಕ್ಕಂಥದ್ದು 200 ಯೂನಿಟ್ಸ್ ಮೇಲಿದೆ ಅಂತಂದ್ರೆ, ಅಫ್ಕೋರ್ಸ್ ನೀವು ಎಲ್ಲ ಬಿಲ್ಗೂ ಕೂಡ 200 ಯೂನಿಟ್ಸ್ ಮೇಲೆ ಏನಿದ್ರು ಕೂಡ, ಇವನ್ 1 ಯೂನಿಟ್ ಎಕ್ಸ್ಟ್ರಾ ಇದ್ರು ಕೂಡ ಕನ್ಸಂಪ್ಷನ್ ನಿಮ್ದು ಓವರ್ ಆಲ್ 201 ಯೂನಿಟ್ಸ್ ಗಳಿಗೆ ನೀವು ಪೇಮೆಂಟ್ ಅನ್ನ ಕೊಡಬೇಕಾಗಿರುತ್ತೆ. ಹಾಗೆ ಮೇನ್ ಇಂಪಾರ್ಟೆಂಟ್ಲಿ, ಇನ್ ಕೇಸ್ ಅನ್ಪೇಡ್ ಬಿಲ್ಸ್ ಗಳಿತ್ತು ನಿಮ್ದು ಅಂತಂದ್ರೆ, 3 ತಿಂಗಳು ಒಳಗಡೆಗೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ರೆ, ಇಲ್ಲಾಂದ್ರೆ ಪವರ್ ಕಟ್ ಆಗ್ತಕ್ಕಂತಹ ಸಾಧ್ಯತೆಗಳು ಇದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಆಧಾರ್ ಕಾರ್ಡ್, ಹಾಗೆ ರೆವಿನ್ಯೂ ರಿಜಿಸ್ಟರ್ ಏನಾಗಿರುತ್ತೋ, ಈಗ 1 ಮೀಟರ್ಗೆ ಹಾಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ಡ್ ಇರತಕ್ಕಂತಹ 1 ಮೀಟರ್ಗೆ ಮಾತ್ರ ಈ ಒಂದು ಅವಕಾಶ ಇವತ್ತಿನ ಮಟ್ಟಿಗೆ ಕಲ್ಪಿಸ್ಕೊಡ್ಲಾಗುತ್ತೆ. ಈಗ ಒಬ್ಬರ ಹೆಸರಿಂದ 3 ಮೀಟರ್ಇಂದ ರಿಜಿಸ್ಟರ್ಡ್ ಆಗಿದೆ ಅಂತಂದ್ರೆ, 1 ಮೀಟರ್ಗೆ ಮಾತ್ರ ಅವಕಾಶ ಇರುತ್ತೆ ಈ 200 ಯೂನಿಟ್ಸ್ ಆವರೇಜ್ ಯೂನಿಟ್ಸ್ ಗಳನ್ನ ತಗೊಳ್ತಕ್ಕಂಥದ್ದು. ಸೊ ಫಾರ್ ವಿಷಯಗಳು ನಿಮ್ಗೆ ಕ್ಲಾರಿಟಿ ಇದೆ ಅಂತಂದ್ರೆ, 12 ತಿಂಗಳುಗಳ ಆವರೇಜ್ ಯೂಸೇಜ್ ಏನಿದೆಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಪೋಸ್ 12 ಮಂತ್ಸ್ಕಿನ ಮುಂಚೆನೆ ಹೊಸ ಮನೆಗೆ ಅಥವಾ ನೀವು ರೆಂಟೆಡ್ ಇರ್ಬೋದು, ಹೊಸ ಮನೆಗೆನೆ ಶಿಫ್ಟ್ ಆಗಿರತಕ್ಕಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಈ ಒಂದು ಸ್ಕೀಮ್ ಅಂಡರಲ್ಲಿ ಯೂನಿಟ್ಸ್ ಗಳನ್ನ ತಗೊಳ್ತಕ್ಕಂಥ ಅವಕಾಶ ಇದೆ. ಬಟ್ ಎನರ್ಜಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಕೆಜೆ ಜಾರ್ಜ್ ಅವರು ಅನೌನ್ಸ್ ಮಾಡಿರೋ ಪ್ರಕಾರ 53 ಯೂನಿಟ್ಸ್ ಗಳನ್ನು ಮಾತ್ರ ನೀವು ಕ್ಲೈಮ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇರುತ್ತೆ. ಬಿಕಾಸ್ ಈ 53 ಯೂನಿಟ್ಸ್ ಗಳೇನಿದೆಯೋ ಓವರ್ಆಲ್ ಕರ್ನಾಟಕದ ಆವರೇಜ್ ಯೂನಿಟ್ಸ್ ಪ್ಲಸ್ 10% ನಷ್ಟು ಆಗಿರುತ್ತೆ. ಯಾರೇ ಹೊಸಬರು 12 ತಿಂಗಳಕ್ಕಿಂತ ಮುಂಚೆ ಯಾರಾದರೂ ಶಿಫ್ಟ್ ಆಗಿದ್ರೆ ಅವ್ರಿಗೆ 53 ಯೂನಿಟ್ಸ್ ಗಳವರೆಗೂ ಕೂಡ ಕ್ಲೇಮ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇವತ್ತಿನ ಕಾಲಕ್ಕಿದೆ. ಹಾಗೆ ಯಾರು ಬಾಡಿಗೆದಾರರಿದಾರೋ, ಆಲ್ರೆಡಿ ಅವರ ಬಾಡಿಗೆ ಅಡ್ರೆಸ್ ಏನಿದೆಯೋ ಅದೇ ಅಡ್ರೆಸ್ ಅಲ್ಲಿ ಅವರ ಆಧಾರ್ ಕಾರ್ಡ್ ಇದ್ರೆ ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇಲ್ಲ. ಸಪೋಸ್ ಅಡ್ರೆಸ್, ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಬಾಡಿಗೆ ಅಡ್ರೆಸ್ ಇಲ್ಲ ಅಂತ ಅಂದ್ರೆ, ರೆಂಟಲ್ ಅಗ್ರಿಮೆಂಟ್ ಹಾಗೆ ಬೇರೆ ಏನು ರಿಕ್ವೈರ್ಮೆಂಟ್ಸ್ ಗಳಿದೆಯೋ ಆ ರಿಕ್ವೈರ್ಮೆಂಟ್ಸ್ ಗಳ ಪ್ರಕಾರ ಒಬ್ಬ ಬಾಡಿಗೆದಾರನ ರಿಕ್ವೈರ್ಮೆಂಟ್ ಪ್ರಕಾರ ಓವರ್ ಆಲ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬಹುದಾಗಿರುತ್ತೆ.
ಆಫ್ ಕರ್ನಾಟಕ ಬೆನಿಫಿಷರಿ ಯಾರು ಕರ್ನಾಟಕದಲ್ಲಿ ನೆಲೆಸಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಅವಕಾಶ ಇವತ್ತಿನ ಕಾಲಕ್ಕೆ ಇರುತ್ತೆ ಅಪ್ ಟು 200 ಯೂನಿಟ್ಸ್ ವರೆಗೂ ಕೂಡ ಅವರು ಕ್ಲೇಮ್ ಮಾಡ್ಕೊಳ್ಳಬಹುದಾಗಿರುತ್ತೆ ಯೂನಿಟ್ಸ್ ಗಳನ್ನು ಆನ್ಲೈನ್ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಪ್ರೋಸೆಸ್ ಇವತ್ತಿನ ಕಾಲಕ್ಕೆ ಇರುತ್ತೆ ಆಫೀಷಿಯಲ್ ವೆಬ್ಸೈಟ್ ಅನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ ನೀವು ಆಮೇಲೆ ಚೆಕ್ ಮಾಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ ಇನ್ನ ಅಡ್ವಾಂಟೇಜಸ್ ಗಳ ಪ್ರಕಾರ ಮಾತಾಡ್ತೀವಿ ಅಂತಂದ್ರೆ ಆಬ್ವಿಯಸ್ಲಿ ಇದೊಂದರ ಬಿಗ್ಗೆಸ್ಟ್ ರಿಲೀಫ್ ಅಂತಾನೆ ಹೇಳಬಹುದು ಕಡಿಮೆ ಯೂಸೇಜ್ ಯಾರ್ ಎಲೆಕ್ಟ್ರಿಸಿಟಿ ಕಡಿಮೆ ಯೂಸೇಜ್ ಮಾಡ್ತಿರ್ತಾರೋ ಇನ್ಫ್ಯಾಕ್ಟ್ 200 ಯೂನಿಟ್ಸ್ ಒಳಗಡೆಗೆ ಆವರೇಜ್ ಯೂಸೇಜ್ ಇದೆಯೋ ಅವರಿಗೆ ಡೆಫಿನೆಟ್ಲಿ ಎಲ್ಲ 100% ಫ್ರೀ ಆಗಿನೇ ಅವರಿಗೆ ಸಿಗ್ತಾ ಇರುತ್ತೆ ಇವತ್ತಿನ ಕಾಲಕ್ಕೆ ಸೋ ಆ ರೀತಿ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಂತ ಅಡಿಷನಲ್ ಅಮೌಂಟ್ ಅವರು ಕಟ್ತಾ ಇರೋದ್ರಿಂದ ಬೇರೆ ಬೇರೆ ಅವಕಾಶಗಳಿಗೆ ಆ ಒಂದು ಹಣವನ್ನು ಅವರು ಉಪಯೋಗಿಸ್ಕೊಳ್ಬಹುದಾಗಿರುತ್ತೆ ಅವರು ಈಗ ಒಂದು ಇನ್ವೆಸ್ಟ್ಮೆಂಟ್ಗೆ ಇರ್ಬೋದು ಅಥವಾ ಎಜುಕೇಶನ್ ರಿಲೇಟೆಡ್ ಮಕ್ಕಳಿಗೆ ಅಡಿಷನಲ್ ಆಗಿ ಏನಾದ್ರು ಹೊಸ ವಿಷಯಗಳನ್ನ ತಂದು ಕೊಡ್ತಕ್ಕಂಥದ್ದು ಸೊ ಸುಮಾರು ಒಂದು ಅವಕಾಶಗಳು ಡೆಫಿನೆಟ್ಲಿ ಇರುತ್ತೆ ಎಕ್ಸ್ಟ್ರಾ ಹಣ ಉಳಿಯುತ್ತೆ ಅಂತಂದ್ರೆ ಡೆಫಿನೆಟ್ಲಿ ಹಣ ಬೆಳೆಸ್ದಾಗೇನೆ ಲೆಕ್ಕ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾರಪ್ಪ ಎಲಿಜಿಬಲ್ ಇದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಕ್ಲೇಮ್ ಅನ್ನು ಮಾಡ್ಕೊಳ್ಬೇಕು ಅಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಆಬ್ವಿಯಸ್ಲಿ ಕರ್ನಾಟಕದಲ್ಲಿ ಯಾರು ರೆಸಿಡೆಂಟ್ಸ್ ಇರ್ತಾರೋ ಕರ್ನಾಟಕದವರಿಗೆ ಮಾತ್ರ ಈ ಒಂದು ಅವಕಾಶ ಇರತಕ್ಕಂಥದ್ದು ಎರಡನೇದಾಗಿ ಸೊ ಈ ಒಂದು ಅವಕಾಶ ಏನಿದೆಯೋ ಫ್ಯಾಮಿಲಿ ಕನೆಕ್ಷನ್ಸ್ ಗಳಿಗೆ ಮಾತ್ರ ಸೊ ಬೇಸಿಕಲಿ ಫ್ಯಾಮಿಲಿ ಇರತಕ್ಕಂಥವರಿಗೆ ಮಾತ್ರ ಈ ಒಂದು ಅವಕಾಶವನ್ನು ಇವತ್ತಿನ ಮಟ್ಟಿಗೆ ಸರ್ಕಾರ ಕೊಟ್ಟಿರುತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆವರೇಜ್ ಯೂಸೇಜ್ ಏನಿದೆಯೋ ನಿಮ್ದು ಇವತ್ತಿನ ಮಟ್ಟಿಗೆ ಯೂನಿಟ್ಸ್ ವೈಸ್ ಯೂಸೇಜ್ 200 ಯೂನಿಟ್ಸ್ ಗಳನ್ನ ದಾಟಿರಬಾರದು ಇನ್ ಕೇಸ್ ದಾಟಿತ್ತು ಅಂತಂದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರಲ್ಲ ಇನ್ನ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡ್ತಾ ಇರಬಹುದು ನೀವು ಡೊಮಿಸೈಲ್ ಸರ್ಟಿಫಿಕೇಟ್ ಸೊ ಬೇಸಿಕಲಿ ನೀವು ಕರ್ನಾಟಕದ ರೆಸಿಡೆಂಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಈ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಇದನ್ನ ನೀವು ಇಟ್ಕೊಳ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಗೆ ವ್ಯಾಲಿಡ್ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರತಕ್ಕಂಥದ್ದು ಆಧಾರ್ ಮೊಬೈಲ್ಗೆ ಸೊ ಆ ಒಂದು ಪರ್ಟಿಕ್ಯುಲರ್ ನಂಬರ್ ನಿಮ್ಮ ಹತ್ರ ಇರಬೇಕು ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ವ್ಯಾಲಿಡ್ ಪವರ್ ಕನ್ಸಂಪ್ಷನ್ ನೀವು ತೋರಿಸ್ಲಿಕ್ಕೆ ಅಥವಾ ಡೇಟಾ ಕೊಡ್ಲಿಕ್ಕೆ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಬೇಕಾಗುತ್ತೆ ಸೊ ಇವಾಗ ಮುಖ್ಯವಾದಂತಹ ಪ್ರಶ್ನೆ ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಬೇಕು ಬಿಕಾಸ್ ನೀವು ಇವಾಗ ಇದನ್ನ ಎಲಿಜಿಬಲ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಆನ್ಲೈನ್ ಆಫ್ಲೈನ್ ಎರಡು ಪ್ರೊಸೆಸ್ ಗಳಿರುತ್ತೆ ಮೊದಲನೇದಾಗಿ ಆನ್ಲೈನ್ ಪ್ರೊಸೆಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಸಪರೇಟ್ ಆಗಿ ವೆಬ್ಸೈಟ್ ಅನ್ನ ಇದಕ್ಕೋಸ್ಕರ ಮೇಂಟೈನ್ ಮಾಡಿದ್ದಾರೆ ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಬಹುದು ನೀವು ಆಮೇಲೆ ಒಂದ್ಸತಿ ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಶಕ್ತಿ ಹಾಗೆ ಯುವನಿಧಿ ಅಂತಹ ನಾಲ್ಕು ಡಿಫ್ರೆಂಟ್ ಆಪ್ಷನ್ಸ್ ಗಳು ಕಾಣಲಿಕ್ಕೆ ಸಿಗುತ್ತೆ ನಿಮಗೆ ಇದರಲ್ಲಿ ಗೃಹ ಜ್ಯೋತಿಯನ್ನ ಫಸ್ಟ್ ಲೆವೆಲ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದ್ಸತಿನ ಸೆಲೆಕ್ಟ್ ಮಾಡಿದ ತಕ್ಷಣ ಸಪರೇಟ್ ಪೇಜ್ ಅಲ್ಲಿ ನ್ಯೂ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಅಪ್ಲಿಕೇಶನ್ ಸೊ ಬೇಸಿಕಲಿ ನಿಮ್ಮ ಅಪ್ಲಿಕೇಶನ್ ಅಂತ ಹೇಳ್ಬೋದು ಇದನ್ನ ಇದರಲ್ಲಿ ಸುಮಾರು ಆಪ್ಷನ್ಸ್ ಗಳಿದೆ ನೀವು ನೋಡ್ತಾ ಇರಬಹುದು ಕನ್ನಡ ಅಂತ ಅಂದ್ರೆ ಪ್ರಿಫರ್ಡ್ ಲ್ಯಾಂಗ್ವೇಜ್ ನೀವು ಕನ್ನಡ ಬೇಕಂದ್ರೆ ಕನ್ನಡ ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಬರ್ತಕ್ಕಂತಹ ಆಪ್ಷನ್ ಎಸ್ಕಾಮ್ ನೇಮ್ ಬೆಂಗಳೂರಲ್ಲಿ ಬೆಸ್ಕಾಮ್ ಬರುತ್ತೆ ಬೇರೆ ಬೇರೆ ಜಾಗದ ಪ್ರಕಾರವಾಗಿ ಒಂದು ಎಸ್ಕಾಮ್ ಅನ್ನ ಲಿಸ್ಟ್ ಮಾಡಿರ್ತಾರೆ ಇದರಲ್ಲಿ ನಿಮ್ಮ ಒಂದು ಈಗ ನೋಡಿ ಬೆಸ್ಕಾಮ್ ಇರ್ಬೋದು ಸಿಇಎಸ್ಸಿ ಯಾವುದ್ರ ಅಂಡರಲ್ಲಿ ನೀವು ಬರ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ದೆನ್ ಕಮ್ಸ್ ದ ಕನೆಕ್ಷನ್ ಐಡಿ ಅಥವಾ ಅಕೌಂಟ್ ಐಡಿ ಸೊ ಬೇಸಿಕಲಿ ಐಡಿ ನಂಬರ್ ನ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಬರ್ತಕ್ಕಂಥ ಆಪ್ಷನ್ ನಿಮ್ಮ ಎಸ್ಕಾಮ್ ಅಲ್ಲಿ ಏನು ಅಕೌಂಟ್ ಹೋಲ್ಡರ್ ನೇಮ್ ಇರುತ್ತೋ ಆಸ್ ಅಲ್ಲಿ ಏನಿರುತ್ತೋ ಅದೇ ರೀತಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ದೆನ್ ಅಡ್ರೆಸ್ ಕೂಡ ಅಷ್ಟೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಕೌಂಟ್ ಹೋಲ್ಡರ್ ಅಡ್ರೆಸ್ ಆಸ್ ಪರ್ ಎಸ್ಕಾಮ್ ಅನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ದೆನ್ ಟೈಪ್ ಆಫ್ ಆಕ್ಯುಪೆನ್ಸಿ ಸೊ ನೀವು ಓನರ್ ಅಥವಾ ಟೆನೆಂಟ್ ಅನ್ನೋದನ್ನ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಆಧಾರ್ ನಂಬರ್ ಅಪ್ಲಿಕಂಟ್ ನೇಮ್ ಆಧಾರ್ ಪ್ರಕಾರ ಏನು ನಿಮ್ಮ ಅಪ್ಲಿಕೇಶನ್ ನೇಮ್ ಇದೆಯೋ ಅದರ ಪ್ರಕಾರನೇ ಕೊಡಬೇಕಾಗುತ್ತೆ ಆಧಾರ್ ನೇಮ್ ದೆನ್ ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ ಏನಾರ ಇತ್ತು ಅಂದ್ರೆ ಕೊಟ್ಬಿಟ್ಟು ಡಿಕ್ಲರೇಷನ್ ಸೊ ಡಿಕ್ಲರೇಷನ್ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡಿಕೊಂಡು ಐ ಅಗ್ರಿ ಅನ್ನೋ ಏನು ಟಿಕ್ ಬಾಕ್ಸ್ ಕಾಣಿಸ್ತಾ ಇದೆಯೋ ಅದನ್ನ ಕ್ಲಿಕ್ ಮಾಡಿ ವರ್ಡ್ ವೆರಿಫಿಕೇಶನ್ ಸೊ ಬೇಸಿಕಲಿ ಒಂದು ವರ್ಡ್ ಅನ್ನ ಕೊಡ್ತಾರೆ ಅದರ ವೆರಿಫಿಕೇಶನ್ ಅನ್ನ ನೀವು ಫಿಲ್ ಮಾಡಿ ಡೈರೆಕ್ಟ್ ಆಗಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನೀವು ಆನ್ಲೈನ್ ಮೂಲಕ ಈ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನ ಫಿಲ್ ಮಾಡಿದಾಗೆ ಲೆಕ್ಕ ಸೊ ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಾದ್ರೆ ಆಫ್ಲೈನ್ ಮೂಲಕನು ಕೂಡ ಇವತ್ತಿನ ಮಟ್ಟಿಗೆ ಅವಕಾಶ ಇದೆ ಸೊ ನೀವು ವಿಲೇಜ್ ಲೆವೆಲ್ ಅಲ್ಲಿ ಅಂತಂದ್ರೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಇರಬಹುದು ಬೆಂಗಳೂರು ಒನ್ ಈ ರೀತಿ ಅಂತ ಸೆಂಟರ್ಸ್ ಗಳನ್ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡೋದ್ರ ಮೂಲಕನು ಕೂಡ ನೀವು ಈ ಒಂದು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬಹುದು ಸೊ ಕ್ವಿಕ್ ಆಗಿ ಸಮರಿ ಮಾಡಬೇಕು ಅಂತಂದ್ರೆ 200 ಯೂನಿಟ್ಸ್ ಒಳಗಡೆಗೆ ಆವರೇಜ್ ಯೂನಿಟ್ಸ್ ಯಾರದ್ದು ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಆವರೇಜ್ ಕನ್ಸಂಪ್ಷನ್ ಇರತಕ್ಕಂಥದ್ದು ಅವರಿಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ ಬಟ್ ಸದ್ಯದ ಆವರೇಜ್ ಕನ್ಸಂಪ್ಷನ್ ಏನಿದೆಯೋ ಅದನ್ನು ಕೂಡ ಲೆಕ್ಕ ಹಿಡಿತಾರೆ ಅದರ ಮೇಲೆ 10% ಬಫರ್ ಕೊಟ್ಟು ಇನ್ಮಿಕ್ಕಿರ್ತಕ್ಕಂಥ ಅಡಿಷನಲ್ ಆಗಿ ಏನೇ ನೀವು ಯಾವುದೇ ತಿಂಗಳಲ್ಲೂ ಎಕ್ಸ್ಟ್ರಾ ಖರ್ಚು ಮಾಡಿದ್ರು ಕೂಡ ಅದಕ್ಕೆ ನೀವು ಮತ್ತೆ ಕಟ್ಟಬೇಕಾಗುತ್ತೆ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಯೂನಿಟ್ಸ್ ಗಳಿಗೆ ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಯಿಂದ 200 ಯೂನಿಟ್ಸ್ ಮೇಲೆ ನಿಮ್ದು ಆವರೇಜ್ ಕನ್ಸಂಪ್ಷನ್ ಇದೆ ಅಂತಂದ್ರೆ ನೀವು ಕಂಪ್ಲೀಟ್ ಬಿಲ್ಗೆ ಪೇಮೆಂಟ್ ಕೊಡಬೇಕಾಗುತ್ತೆ ನಿಮ್ಗೆ ಯಾವುದೇ ರೀತಿಯಂತ ಬೆನಿಫಿಟ್ಸ್ ಗಳು ಈ ಎಂಡ್ರಲ್ಲಿ ಬರಲ್ಲ ಸೊ ಐ ಹೋಪ್ ನಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಷಯ ಸುಮಾರು ಜನಕ್ಕೆ ಕ್ಲಾರಿಟಿ ಇಲ್ಲ ಆದಷ್ಟು ಈ ವಿಡಿಯೋನ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಸೋ ದಟ್ ಅವ್ರಿಗೂ ಕೂಡ ಮಾಹಿತಿಗಳು ತಿಳಿಲಿ ಅಟ್ ದ ಸೇಮ್ ಟೈಮ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಏನಾದರೂ ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಂತ ಫೈನಾನ್ಸ್ ಹಾಗೆ ರೆಗ್ಯುಲರ್ ಅಪ್ಡೇಟ್ಸ್ಗಳೇನಿದೆಯೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಕಡೆಯಿಂದ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ಗಳು
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.